ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಈಗಷ್ಟೇ ವಿಸ್ತಾರ ನ್ಯೂಸ್ ಜೊತೆಗೆ ನವೀನ್ ಗೌಡ ಮಾತನಾಡಿದ್ರು. ಪ್ರಜ್ವಲ್ ಕೇಸ್ನಿಂದ ಹಲವರು ಸಂತ್ರಸ್ತರಿದ್ದಾರೆ. ಪ್ರಜ್ವಲ್ ಕೇಸ್ನಿಂದ ತಲೆ ಎತ್ಕೊಂಡು ಓಡಾಡೋಕಾಗ್ತಾ ಇಲ್ಲ ಯಾರಿಗೂ ಪಾಪ. ವಿಸ್ತಾರ ಜೊತೆ ದೂರುದಾರ ನವೀನ್ ಗೌಡ ಅವರು ಮಾತನಾಡಿದ್ರು, ಎಸ್ಐಟಿ ಮುಂದೆ ನಾನು ಕೂಡ ಬರ್ತೀನಿ ನವೀನ್ ಗೌಡ ಅವರು ಹೇಳಿದ್ದು. ವಿಸ್ತಾರ ನ್ಯೂಸ್ ಜೊತೆಗೆ ದೂರುದಾರ ನವೀನ್ ಗೌಡ ಅವರು ಮಾತನಾಡಿದ್ರು ಈಗಷ್ಟೇ. ವಿಸ್ತಾರ ನ್ಯೂಸ್ ಜೊತೆಗೆ ಆರೋಪಿ ನವೀನ್ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಈಗಷ್ಟೇ. ಈಗಷ್ಟೇ ಪ್ರಜ್ವಲ್ ಕೇಸ್ನಿಂದ ಹಲವರು ಸಂತ್ರಸ್ತರಾಗಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ನ್ಯಾಯ ಸಿಗಬೇಕು, ಇವರಿಂದಾಗಿ ತಲೆ ಎತ್ಕೊಂಡು ಓಡಾಡೋಕಾಗ್ತಾ ಇಲ್ಲ. ವಿಸ್ತಾರ ನ್ಯೂಸ್ ಜೊತೆಗೆ ದೂರದಾರ ನವೀನ್ ಗೌಡ ಅವರು ಮಾತನಾಡಿದ್ರು, ಪಬ್ಲಿಕ್ ಕಾಲರ್ ರೀತಿ ಮಾತನಾಡಿದ್ರು ಎಕ್ಸಾಕ್ಟ್ ಆಗಿ. ಯಾರೋ ನವೀನ್ ಗೌಡ ಯಾರೋ ಪಬ್ಲಿಕ್ ಕಾಲರು ಅಂತ, ಆದರೆ ಇವ್ರ ಮೇಲೆ ಕೇಸ್ ಇದೆ. ಅದೇ ನವೀನ್ ಗೌಡ ಮಾತನಾಡಿದ್ರು, ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ ಅಂತೇಳಿ ವಿಸ್ತಾರ ನ್ಯೂಸ್ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಅವರಾಗೆ ಖುದ್ದು ಕಾರ್ಯಕ್ರಮವನ್ನ ನೋಡಿ ಕಾಲ್ ಮಾಡಿದ್ರು. ವಿಸ್ತಾರ ನ್ಯೂಸ್ ಜೊತೆಗೆ ನವೀನ್ ಗೌಡ ಅವರು ಈಗಷ್ಟೇ ಮಾತಾಡಿದ್ರು, ಕಾರ್ಯಕ್ರಮ ನೋಡಿ ಅವರೇ ಕಾಲ್ ಮಾಡಿದ್ರು. ಸ್ವತಃ ಕಾಲ್ ಮಾಡಿ ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮಾತಾಡಿದ್ರು. ಇವರಿಂದಾಗಿ ಎಷ್ಟೋ ಜನ ಹೆಣ್ಣುಮಕ್ಕಳು ಓಡಾಡೋಕಾಗದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹೀಗಾಗಿ ಎಲ್ಲಾ ಸತ್ಯಾಸತ್ಯತೆ ಆಚೆಗೆ ಬರಬೇಕು ಆದಷ್ಟು ಬೇಗ. ನೋಡೋಣ, ಎಸ್ಐಟಿ ಟೀಮ್ ಇನ್ನಷ್ಟು ಚುರುಕಾಗಿ ಕೆಲಸ ಮಾಡ್ತಾ ಇದೆ, ಏನಾಗ್ತಾ ಇದೆ ಅಂತೇಳಿ ನೋಡಬೇಕು. ತಿಂಗಳಾದ ಮೇಲೆ ಒಂದಲ್ಲ ಎರಡಲ್ಲ 30 ದಿನ ಆದಮೇಲೆ ಬಿಟ್ಟಿರುವಂತಹ ವಿಡಿಯೋ ಇದು. ಇದನ್ನು ನೋಡಿ ವಿಸ್ತಾರ ನ್ಯೂಸ್ ಜೊತೆ ಪಬ್ಲಿಕ್ ಕಾಲರ್ಗಳು ಕೂಡ ಕಾಲ್ ಮಾಡಿ ಮಾತನಾಡ್ತಾ ಇದ್ರು. 3:45 ಶುರುವಾಗಿದ್ದಂತಹ ಕಾರ್ಯಕ್ರಮ ಈಗ 6:01 ಇಲ್ಲಿ ತನಕ ಕೂಡ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ. ಪಬ್ಲಿಕ್ ಕಾಲರ್ಸ್ಗಳು ಕೂಡ ಕಾಲ್ ಮಾಡಿ ಮಾತನಾಡ್ತಾ ಇದ್ರು. ಈ ಟೈಮ್ನಲ್ಲಿ ನವೀನ್ ಗೌಡ ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ಅವರೇ ಈ ಕಾರ್ಯಕ್ರಮವನ್ನು ನೋಡಿ ಸ್ವತಃ ನವೀನ್ ಗೌಡ ಅವರೇ ಕರೆ ಮಾಡಿ ನಮ್ಮ ಚಾನಲ್ಗೆ ಮಾತನಾಡಿದ್ರು. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಈಗಷ್ಟೇ ವಿಸ್ತಾರ ನ್ಯೂಸ್ ಜೊತೆಗೆ ನವೀನ್ ಗೌಡ ಮಾತನಾಡಿದ್ರು. ಪ್ರಜ್ವಲ್ ಕೇಸ್ನಿಂದ ಹಲವರು ಸಂತ್ರಸ್ತರಿದ್ದಾರೆ. ಪ್ರಜ್ವಲ್ ಕೇಸ್ನಿಂದ ತಲೆ ಎತ್ಕೊಂಡು ಓಡಾಡೋಕಾಗ್ತಾ ಇಲ್ಲ ಯಾರಿಗೂ ಪಾಪ. ವಿಸ್ತಾರ ಜೊತೆ ದೂರುದಾರ ನವೀನ್ ಗೌಡ ಅವರು ಮಾತನಾಡಿದ್ರು, ಎಸ್ಐಟಿ ಮುಂದೆ ನಾನು ಕೂಡ ಬರ್ತೀನಿ ನವೀನ್ ಗೌಡ ಅವರು ಹೇಳಿದ್ದು. ವಿಸ್ತಾರ ನ್ಯೂಸ್ ಜೊತೆಗೆ ದೂರುದಾರ ನವೀನ್ ಗೌಡ ಅವರು ಮಾತನಾಡಿದ್ರು ಈಗಷ್ಟೇ. ವಿಸ್ತಾರ ನ್ಯೂಸ್ ಜೊತೆಗೆ ಆರೋಪಿ ನವೀನ್ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಈಗಷ್ಟೇ. ಈಗಷ್ಟೇ ಪ್ರಜ್ವಲ್ ಕೇಸ್ನಿಂದ ಹಲವರು ಸಂತ್ರಸ್ತರಾಗಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ನ್ಯಾಯ ಸಿಗಬೇಕು, ಇವರಿಂದಾಗಿ ತಲೆ ಎತ್ಕೊಂಡು ಓಡಾಡೋಕಾಗ್ತಾ ಇಲ್ಲ. ವಿಸ್ತಾರ ನ್ಯೂಸ್ ಜೊತೆಗೆ ದೂರದಾರ ನವೀನ್ ಗೌಡ ಅವರು ಮಾತನಾಡಿದ್ರು, ಪಬ್ಲಿಕ್ ಕಾಲರ್ ರೀತಿ ಮಾತನಾಡಿದ್ರು ಎಕ್ಸಾಕ್ಟ್ ಆಗಿ. ಯಾರೋ ನವೀನ್ ಗೌಡ ಯಾರೋ ಪಬ್ಲಿಕ್ ಕಾಲರು ಅಂತ, ಆದರೆ ಇವ್ರ ಮೇಲೆ ಕೇಸ್ ಇದೆ. ಅದೇ ನವೀನ್ ಗೌಡ ಮಾತನಾಡಿದ್ರು, ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ ಅಂತೇಳಿ ವಿಸ್ತಾರ ನ್ಯೂಸ್ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಅವರಾಗೆ ಖುದ್ದು ಕಾರ್ಯಕ್ರಮವನ್ನ ನೋಡಿ ಕಾಲ್ ಮಾಡಿದ್ರು. ವಿಸ್ತಾರ ನ್ಯೂಸ್ ಜೊತೆಗೆ ನವೀನ್ ಗೌಡ ಅವರು ಈಗಷ್ಟೇ ಮಾತಾಡಿದ್ರು, ಕಾರ್ಯಕ್ರಮ ನೋಡಿ ಅವರೇ ಕಾಲ್ ಮಾಡಿದ್ರು. ಸ್ವತಃ ಕಾಲ್ ಮಾಡಿ ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮಾತಾಡಿದ್ರು. ಇವರಿಂದಾಗಿ ಎಷ್ಟೋ ಜನ ಹೆಣ್ಣುಮಕ್ಕಳು ಓಡಾಡೋಕಾಗದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹೀಗಾಗಿ ಎಲ್ಲಾ ಸತ್ಯಾಸತ್ಯತೆ ಆಚೆಗೆ ಬರಬೇಕು ಆದಷ್ಟು ಬೇಗ. ನೋಡೋಣ, ಎಸ್ಐಟಿ ಟೀಮ್ ಇನ್ನಷ್ಟು ಚುರುಕಾಗಿ ಕೆಲಸ ಮಾಡ್ತಾ ಇದೆ, ಏನಾಗ್ತಾ ಇದೆ ಅಂತೇಳಿ ನೋಡಬೇಕು. ತಿಂಗಳಾದ ಮೇಲೆ ಒಂದಲ್ಲ ಎರಡಲ್ಲ 30 ದಿನ ಆದಮೇಲೆ ಬಿಟ್ಟಿರುವಂತಹ ವಿಡಿಯೋ ಇದು. ಇದನ್ನು ನೋಡಿ ವಿಸ್ತಾರ ನ್ಯೂಸ್ ಜೊತೆ ಪಬ್ಲಿಕ್ ಕಾಲರ್ಗಳು ಕೂಡ ಕಾಲ್ ಮಾಡಿ ಮಾತನಾಡ್ತಾ ಇದ್ರು. 3:45 ಶುರುವಾಗಿದ್ದಂತಹ ಕಾರ್ಯಕ್ರಮ ಈಗ 6:01 ಇಲ್ಲಿ ತನಕ ಕೂಡ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ. ಪಬ್ಲಿಕ್ ಕಾಲರ್ಸ್ಗಳು ಕೂಡ ಕಾಲ್ ಮಾಡಿ ಮಾತನಾಡ್ತಾ ಇದ್ರು. ಈ ಟೈಮ್ನಲ್ಲಿ ನವೀನ್ ಗೌಡ ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ರು.
ಅವರೇ ಈ ಕಾರ್ಯಕ್ರಮವನ್ನ ನೋಡಿ ಸ್ವತಃ ನವೀನ್ ಗೌಡ ಅವರೇ ಕರೆ ಮಾಡಿ ನಮ್ಮ ಚಾನೆಲ್ಗೆ ಮಾತನಾಡಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.